ಸಹೃದಯ ಕನ್ನಡಿಗರಿಗೆ ಕನ್ನಡ ಪೂಜಾರಿಯ ನಮನ ನಮನ ನಮನ. ರಾಜ್ಯೋತ್ಸವದ ಶುಭಾಶಯಗಳು ಕೂಡ ಮುಂಗಡವಾಗಿಯೇ ಹೇಳುತ್ತಿದ್ದೇನೆ. ಚಿಕ್ಕಮಗಳೂರಿನಲ್ಲಿ ಇವತ್ತು ಹಿರೇಮಗಳೂರಿನ ನಮ್ಮ ಶ್ರೀ ಸತ್ಯನಾರಾಯಣ ಪ್ರಸಾದ್ ಹಾಗೂ ರಮಾಪ್ರಸಾದ್ ಅವರ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ರೇಡಿಯೋ ಮೂಲಕ ಕಾಫಿ ವಿತ್ ಕಣನ್ ಅಂತ ಹೇಳುವ ಕಾರ್ಯಕ್ರಮಕ್ಕೆ ಏನು ಕನ್ನಡದ ಸುವಾಸನೆಯನ್ನು ನೀವು ಗ್ರಹಿಸುತ್ತಿದ್ದೀರೋ ಅದರಲ್ಲಿ ಇವತ್ತು ವಿಶೇಷ ಅಂತ ಹೇಳಿದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅನ್ನುವ ಮಾತಿಗೆ ತಕ್ಕಂತೆ ಇಸ್ರೇಲಿನಿಂದ ಆಗಮಿಸಿ ಹಿರೇಮಗಳೂರಿನಲ್ಲಿ ವಾರಗಟ್ಟಲೆಯಲ್ಲಿದ್ದುಕೊಂಡು ಇಲ್ಲಿಯ ಕೋಸಂಬರಿ, ಇಲ್ಲಿಯ ಚಟ್ನಿ, ಇಲ್ಲಿಯ ಉಪ್ಪಿನಕಾಯಿ, ಇಲ್ಲಿಯ ಅನ್ನ, ಇಲ್ಲಿಯ ಸಾಂಬಾರ್ ಇದನ್ನೆಲ್ಲ ಸೇವಿಸುತ್ತಾ ಊರ ಪೂರ ಸುತ್ತಾಕಿ ಹಳ್ಳಿಯ ಜನಗಳ ಜೊತೆ ಬೆರೆತುಕೊಂಡು ಭಾವನೆಯ ಮೂಲಕ ಭಾಷೆ ಬಾರದಿದ್ದರೂ ಶ್ವಾಸಕ್ಕೆ ವಿಶ್ವಾಸವಾಗಿ ಮಾತನಾಡುತ್ತಾ ಹಿರೇಮಗಳೂರಿನ ಮೂಲಕ ಹಿರಿಯ ಮಗಳಾಗಿ ಬೆಳೆಯುತ್ತಾ ಚಿಕ್ಕ ಮಗಳಾಗಿ ಕಾಣುವ ಇವರೆಲ್ಲರೂ ಕೂಡ ಇಸ್ರೇಲಿಗೂ ಸಂಸ್ಕೃತವನ್ನು ಕೊಂಡೊಯ್ದು ಕನ್ನಡವನ್ನು ಮಾತನಾಡೋದಕ್ಕೆ ನಮ್ಮ ಸಹೋದರಿಯರು ಬಂದಿದ್ದಾರೆ. ಇವರೆಲ್ಲ ಹಿರೇಮಗಳೂರಿನ ರುಚಿಯ ಜೊತೆಗೆ ಕನ್ನಡದ ರುಚಿಯನ್ನು ಕೂಡ ಅನುಭವಿಸಿದಂಥವರು. ಈಗ ಅವರು ಕನ್ನಡ ಮಾತಾಡ್ತಾರೆ, ಎರಡೆರಡು ಶಬ್ದ ಕಲಿತಿದ್ದಾರೆ. ಇವರೆಲ್ಲ ಅಸಾಧ್ಯರು, ಅವರ ಬುದ್ಧಿವಂತಿಕೆಯೇ ಬುದ್ಧಿವಂತಿಕೆ. ಅಂಥವರ ಕನ್ನಡ ಮಾತಾಡಿದಾಗ ನೀವು ನಿಮ್ಮ ನಿಮ್ಮ ಊರಿನಲ್ಲೇ ಕನ್ನಡ ಮಾತಾಡಿದ್ದರೆ ಹೇಗೆ ಹೇಳಿ ನೋಡಿ. ಅವರಿಗೆ ನಾನು ಒಂದೊಂದೇ ಕೇಳಿದ್ರು ಹೇಳ್ತಾರೆ, ಕನ್ನಡ ಅಂದ್ರೆ ಕನ್ನಡ ಚೆನ್ನಾಗಿದೆ, ನಾವು ಇಲ್ಲಿ ಕನ್ನಡ ಮಾತು ಕಲಿತೆವು, ಊಟ ಚೆನ್ನಾಗಿದೆ, ನೋಟ ಚೆನ್ನಾಗಿದೆ, ಕೂಟ ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ, ನಾವು ಕನ್ನಡಿಗರು, ಸಿರಿ ಕನ್ನಡಂ ಗಲ್ಲಿ ಗಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ರಾಜ್ಯ ಉತ್ಸವ ಉತ್ಸವ ಕನ್ನಡ ಕನ್ನಡ ಚೆನ್ನ ಚೆನ್ನ ನಮಸ್ಕಾರ ನಮಸ್ಕಾರ. ಹೇಗಿದೆ ಹೇಗಿದೆ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಕನ್ನಡವನ್ನು ಹೇಗೆ ಮಾತನಾಡ್ತಾರೆ. ಇದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಿದರೆ ಹಿರೇಮಗಳೂರಿನಲ್ಲಿ ಹೀಗೆ ಅವರೆಲ್ಲ ಬಂದರೂ ಕೂಡ ಅಂಥವರಿಗೆ ಊಟೋಪಚಾರಗಳನ್ನು ನಡೆಸ್ಕೊಡ್ತಕ್ಕಂಥದ್ದು ಕನ್ನಡ ಪತ್ರಿಕಾರಂಗದಲ್ಲಿ ಅತ್ಯಂತ ಅದ್ವಿತೀಯ ಮೇರು ಪರ್ವತವಾಗಿದ್ದಂತಹ ಕಾದರಿ ಶಾಮಣ್ಣನವರ ಸಹೋದರಿ ರಮಾ ಪ್ರಸಾದ್ ಅವರ ಮತ್ತು ಅವರ ಯಜಮಾನರು ಪ್ರಸಾದರವರು ಇವರೆಲ್ಲರಿಗೂ ಪ್ರಸಾದಂ ಊಟ ತಿಂಡಿಯ ವ್ಯವಸ್ಥೆ ಮಾಡುವಂತಹ ತಾಯಿ. ಆದ್ದರಿಂದ ಅವರ ಮೂಲಕ ಇಲ್ಲಿ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ಕನ್ನಡದ ಸವಿಯನ್ನು ಬಡಿಸಿದ ಇವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಮರ್ಪಿಸಬೇಕು. ನಿಮ್ಮೆಲ್ಲರಿಗೂ ನಮಸ್ಕಾರ.